ಈ ಮಡಿಕೇರಿಯಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಭೂಕುಸಿತ ಕೂಡ ಆಗಿದೆ ಮಡಿಕೇರಿಯ ತಲಕಾವೇರಿಯಲ್ಲಿ ಮಹಾ ಮಳೆಗೆ ಐವರು ಭೂಸಮಾಧಿ ಆಗಿದ್ದಾರೆ ಅನ್ನುವಂತ ಸದ್ಯದ ಪ್ರಶ್ನೆ ತಲಕಾವೇರಿಯ ಪ್ರಧಾನ ಅರ್ಚಕ ನಾರಾಯಣಾಚಾರ್ ಕುಟುಂಬಸ್ಥರು ಎಲ್ಲರೂ ಕೂಡ ಆ ಮನೆಯಲ್ಲಿ ಇದ್ದರು ಆ ಮನೆಗೆ ಸಂಪೂರ್ಣವಾಗಿ ಮಣ್ಣು ಕುಸಿಯಲ್ಪಟ್ಟಾಗಿ ಅದು ನೆಲಸಮ ಆಗಿದೆ ಇದರಿಂದಾಗಿ ಅವರು ಸಾವನ್ನಪ್ಪಿರಬಹುದು ಅಂತ ಯಾಕಂದ್ರೆ ಈಗ ಇನ್ನೂ ಜೆಸಿಬಿ ಹೋಗೋದಕ್ಕೆ ಸಂಜೆ ಆಗುತ್ತೆ ತುಂಬಾ ತಡ ಆಗ್ತಾ ಇರೋದ್ರಿಂದಾಗಿ ಅವರನ್ನ ಸುರಕ್ಷಿತವಾಗಂತೂ ಹೊರತರೋದು ಡೌಟ್ ಅಂತ ಆ ಭಾಗದ ಶಾಸಕರು ಕೂಡ ಹೇಳ್ತಾರೆ ತಲಕಾವೇರಿಯ ಬ್ರಹ್ಮಗಿರಿಯಲ್ಲಿ ಭೂಕುಸಿತ ಆಗಿದೆ ಈ ಭೂಕುಸಿತದಿಂದಾಗಿ ಆ ಮನೆಯಲ್ಲಿದ್ದಂತಹ ಅರ್ಚಕ ನಾರಾಯಣಾಚಾರ್ಯ ಕುಟುಂಬಸ್ಥರೆಲ್ಲರೂ ಕೂಡ ಈಗ ಭೂಸಮಾಧಿಯಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡಿಸ್ತಾಯಿದೆ ಯಾಕಂದ್ರೆ ಭೂಕುಸಿತ ಆಗಿ ಸಂಪೂರ್ಣವಾಗಿ ಮನೆಯ ಮೇಲೆ ಮಣ್ಣು ಸೇರ್ಕೊಂಡಿದೆ ಮನೆ ನೆಲಸಮ ಆಗಿರೋದನ್ನು ಕೂಡ ಹೇಳ್ತಾ ಇದ್ದಾರೆ ಆ ಗೇಟ್ ಬಿಟ್ರೆ ಇನ್ನೇನು ಕೂಡ ಕಾಣಿಸ್ತಾ ಇಲ್ಲ ನಿನ್ನೆ ಅಷ್ಟೇ ಈ ನಾರಾಯಣಾಚಾರ್ಯ ಅರ್ಚನೆಯನ್ನು ಕೂಡ ಮಾಡಿದ್ರು ನಂತರದಲ್ಲಿ ಅವರು ಮನೆ ಸೇರ್ಕೊಂಡಿದ್ರು ಒಟ್ಟು ಐವರು ಆ ಮನೆಯಲ್ಲಿದ್ದರು ಆ ಮನೆಯಲ್ಲಿದ್ದ ಐವರು ಕೂಡ ಸಾವನ್ನಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಭಾಗದ ಶಾಸಕರು ಮಾತನಾಡ್ತಾ ಹೇಳ್ತಾ ಇದ್ರು ಒಟ್ಟು ಮಡಿಕೇರಿಯಲ್ಲಿ ಏಳು ಕಡೆಯಲ್ಲಿ ಭೂಕುಸಿತ ಆಗಿದೆ ತಲಕಾವೇರಿಯ ದೇವಸ್ಥಾನದ ಪಕ್ಕದ ಮನೆಯಲ್ಲಿದ್ದಂತಹ ಈ ಅರ್ಚಕನ ಕುಟುಂಬ ಇದು ಆ ಮನೆಗೆ ಸಂಪೂರ್ಣವಾಗಿ ಮಣ್ಣು ಕುಸಿಯಲ್ಪಟ್ಟ ಹಿನ್ನೆಲೆಯಲ್ಲಿ ನೆಲಸಮಾಧಿ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಆ ದೃಶ್ಯ ಆ ಫೋಟೋ ಏನು ನೋಡ್ತಾ ಇದ್ದೀರಿ ನೀವು ಆ ಭಾವಚಿತ್ರದಲ್ಲಿರುವವರೇ ಅರ್ಚಕ ನಾರಾಯಣಾಚಾರ್ ಅವರು ಅವರ ಪತ್ನಿ ಮತ್ತು ಸಹೋದರ ಸಹಾಯಕ ಅರ್ಚಕ ಇವರೆಲ್ಲರೂ ಕೂಡ ಆ ಮನೆಯಲ್ಲೇ ಇದ್ದರು ಜೊತೆಗೆ ಹತ್ತಾರು ದನ ಕರುಗಳು ಕೂಡ ಅವರು ಸಾಕೊಂಡಿದ್ರು ಸುಮಾರು ಬೇರೆ ಕಡೆಯಿಂದಲೂ ಕೂಡ ಹಸುಗಳು ಬಂದು ಅಲ್ಲಿ ವಿಶಾಲವಾದಂತಹ ಜಾಗ ಆಗಿದ್ದರಿಂದ ಅಲ್ಲಿ ಆಶ್ರಯವನ್ನು ಪಡೆದುಕೊಳ್ತಾ ಇದ್ವು ಎಲ್ಲವೂ ಕೂಡ ಹೋಗಿದೆ ಅನ್ನುವಂಥ ಅನುಮಾನ ಮೂಡಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಒಂದು ಆ ಗೇಟ್ ಮಾತ್ರ ಕಾಣಿಸ್ತಾ ಇದೆ ಬಿಟ್ಟರೆ ಮನೆ ಒಂದು ಕುರುಹು ಕೂಡ ಕಾಣಿಸ್ತಾ ಇಲ್ಲ ಆ ಲೆವೆಲ್ಗೆ ಅದು ನೆಲಸಮಾಧಿಯಾಗಿದೆ ಇದು ಈ ಹಿಂದೆ ಕೂಡ ಆದಂತಹ ಭೂಕುಸಿತದಿಂದಾಗಿ ಬಿರುಕು ಬಿಟ್ಟಿತ್ತು ಈ ಮನೆಯಿಂದ ಆದಷ್ಟು ಬೇಗ ಖಾಲಿ ಮಾಡಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ರೂ ಕೂಡ ಈ ಕುಟುಂಬ ಎಲ್ಲ ಒಂದು ಕಡೆಯಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿ ಅಲ್ಲೇ ಅವರು ವಾಸವಾಗಿದ್ದರು ಈಗ ಭೂಕುಸಿತ ಆಗಿದ್ದರ ಹಿನ್ನೆಲೆಯಲ್ಲಿ ಅವರ ನಿವಾಸ ಏನಿದೆ ಅದು ನೆಲಸಮ ಆಗೋಗಿದೆ ಅದೇ ಮನೆಯಲ್ಲಿದ್ದಂತಹ ಐವರು ಕೂಡ ಈಗ ಕಣ್ಮರೆ ಆಗಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎನ್ ಡಿ ಆರ್ ಎಫ್ ಟೀಮ್ ಅಲ್ಲಿ ಬೀಡು ಬಿಟ್ಟಿದ್ದು ರಕ್ಷಣಾ ಕಾರ್ಯ ಮಾಡಬೇಕು ಅಂತ ಒಂದು ಕಡೆಯಲ್ಲಿ ಮಳೆ ಮುಂದುವರೆದಿದೆ ರಕ್ಷಣಾ ಕಾರ್ಯಕ್ಕೆ ತೊಡಕಾಗ್ತಾ ಇದೆ ಆ ಕಾರ್ಯಾಚರಣೆಯನ್ನು ಮುಂದುವರೆಸಲಿಕ್ಕೆ ಅನ್ನೋದು ಮಗದೊಂದು ಕಡೆಯಲ್ಲಿ ಜೆಸಿಬಿಯನ್ನು ತರಿಸಿ ಆ ಮಣ್ಣನ್ನು ಅಗೆದು ಏನಾಗಿದೆ ಅನ್ನುವಂಥ ಖಚಿತ ಮಾಹಿತಿಯನ್ನು ಪಡಿಬೇಕು ಅಂತ ಆದರೆ ಭೂಸಮಾಧಿ ಆಗಿದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾಹಿತಿಗಳು ಬರ್ತಾ ಇದೆ ನಿನ್ನೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಭೂಮಿ ಪೂಜೆ ನೆರವೇರಿತು ಸೊ ಈ ಸಂದರ್ಭದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಆಯಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ಜರುಗಿದ್ವು ನೀವು ನೋಡ್ತಾ ಇರೋ ದೃಶ್ಯ ತಲಕಾವೇರಿಯಲ್ಲಿ ಅಯೋಧ್ಯೆಯಲ್ಲಿ ರಾಮಮಂದಿರ ಭೂಮಿ ಪೂಜೆ ನೆರವೇರಿದಂತಹ ಸಂದರ್ಭದಲ್ಲಿ ಈ ಪ್ರಧಾನ ಅರ್ಚಕ ನಾರಾಯಣಾಚಾರ್ ಅವರು ಕೂಡ ಪೂಜೆಯಲ್ಲಿ ನಿನ್ನೆ ಪಾಲ್ಗೊಂಡಿದ್ರು ಎಲ್ಲವೂ ಕೂಡ ಸುಸೂತ್ರವಾಗಿ ನೆರವೇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿದ್ರು ಇದು ಅವರು ನಿನ್ನೆ ಪ್ರಧಾನ ಅರ್ಚಕ ನಾರಾಯಣಾಚಾರ್ ಅವರು ತಲಕಾವೇರಿಯಲ್ಲಿ ಪೂಜೆಯನ್ನು ನಡೆಸಿದ್ದು ಆ ಬಳಿಕವಾಗಿ ನಂತರ ಈ ಒಂದು ಎಲ್ಲ ಘಟನೆಗಳು ಕೂಡ ಘಟಿಸಿ ಹೋಗಿದೆ ಸದ್ಯ ಅವರನ್ನು ಸುರಕ್ಷಿತವಾಗಿ ತರೋದು ಅನುಮಾನ ಅವರು ಭೂಸಮಾಧಿ ಆಗಿದ್ದಾರೆ ಅನ್ನೋ ವಿಚಾರವೇ ಹೆಚ್ಚಾಗಿ ಕೇಳ್ಬರ್ತಾ ಇದೆ ಇವಾಗ ಏನಲ್ಲಿ ನೋಡ್ತಾ ಇದ್ದೀರಿ ಗೇಟ್ ಆ ಗೇಟ್ ಮಾತ್ರನೇ ಕಾಣಿಸ್ತಾ ಇದ್ದು ಇಲ್ಲೊಂದು ಮನೆ ಇದೆ ಅದು ಅರ್ಚಕನ ಮನೆ ಅನ್ನುವಂತಹ ಒಂದು ಕುರುಹು ಅದು ಗೇಟ್ ಮಾತ್ರ ಉಳಿದಂತೆ ಆ ಮನೆಯ ಸಣ್ಣ ಒಂದು ಗೋಡೆ ಕೂಡ ಕಾಣಿಸ್ಲಾರ್ದ ಪರಿಸ್ಥಿತಿಯಲ್ಲಿ ಭೂಮಿ ಕುಸಿಯಲ್ಪಟ್ಟು ನೆಲಸಮಾಧಿಯಾಗೋಗಿದೆ ಮನೆ ಆ ಗೇಟ್ ಬಿಟ್ಟರೆ ಇನ್ನೇನು ಕೂಡ ಕಾಣಿಸ್ತಾ ಇಲ್ಲ ಅದನ್ನ ಸೆಕ್ಯೂರಿಟಿ ಗಾರ್ಡ್ ಒಬ್ರು ಗಮನಿಸ್ಕೊಂಡು ದೇವಸ್ಥಾನದ ಸೆಕ್ಯೂರಿಟಿ ಗಾರ್ಡ್ ಒಬ್ರು ಗಮನಿಸ್ಕೊಂಡು ಈ ತರ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಮುಟ್ಟಿಸಿದ್ದಾರೆ ಅದಾದ ಬಳಿಕ ಈ ಎಲ್ಲ ಘಟನೆಗಳು ಕೂಡ ಬೆಳಕಿಗೆ ಬಂದಿದೆ ಮನೆ ಕೂಡ ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಸೊ ಅದೇ ಮನೆ ಈಗ ಭೂಮಿ ಕುಸಿತ ಆಗಿ ಆ ಮನೆಯನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡು ಬಿಟ್ಟಿರೋದು ನೆಲಸಮಾಧಿ ಆಗಿದ್ದಂತಹ ಮನೆ ಈಗ ಸದ್ಯ ಅದು ಗೇಟ್ ಬಿಟ್ಟರೆ ಇನ್ನೇನು ಕೂಡ ಕಾಣಿಸ್ತಾ ಇಲ್ಲ ಆ ರೀತಿಯಾದಂತಹ ಪರಿಸ್ಥಿತಿ ಪ್ರಧಾನ ಅರ್ಚಕ ನಾರಾಯಣ ಆಚಾರ್ ಅವರ ಪತ್ನಿ ಅವರ ಸಹೋದರ ಮತ್ತು ಅರ್ಚಕನ
ಸಹಾಯಕ ಅವರು ಎಲ್ಲರೂ ಕೂಡ ಆ ನಿವಾಸದಲ್ಲೇ ಇದ್ದರು ಅನ್ನುವಂತ ಮಾಹಿತಿಗಳನ್ನ ಈಗಾಗಲೇ ಪಡೆಕೊಳ್ಳಲಾಗಿದ್ದು ಒಟ್ಟು ಐವರು ಆ ಮನೆಯಲ್ಲಿ ಇದ್ದರು ಅನ್ನುವಂತ ಮಾಹಿತಿ ಇದೆ ಈ ಹಿಂದೆನೇ ಅವರು ಅಲ್ಲಿಂದ ಮನೆಯನ್ನ ಖಾಲಿ ಮಾಡಿದಿದ್ರೆ ಈ ಒಂದು ಪರಿಸ್ಥಿತಿ ಬರ್ತಿರಲಿಲ್ಲ ಅನ್ನುವಂತ ಅಭಿಪ್ರಾಯಗಳು ಅಲ್ಲಿನ ಅಕ್ಕಪಕ್ಕದವರು ಹೇಳ್ತಾ ಇದ್ದಾರೆ ಅರ್ಚಕ ನಾರಾಯಣಾಚಾರ್ ಅವರ ಭಾವಚಿತ್ರ ಒಂದು ಕಡೆಯಲ್ಲಿ ನೋಡ್ತಾ ಇದ್ರಿ ಮಗದೊಂದು ಕಡೆಯಲ್ಲಿ ಎನ್ಡಿಆರ್ಎಫ್ ಟೀಮ್ ಎಲ್ಲರೂ ಕೂಡ ಅಲ್ಲಿ ಸ್ಥಳದಲ್ಲಿ ಬಿಡುಬಿಟ್ಟಿದ್ದಾರೆ ಮಳೆ ನಿಂತ ತಕ್ಷಣ ಕಾರ್ಯಾಚರಣೆಯನ್ನು ಆರಂಭ ಮಾಡೋಣ ಅನ್ನೋದು ಅದರ ಜೊತೆಗೆ ಜೆಸಿಬಿ ಅನ್ನು ತರಿಸಿಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ ಜೆಸಿಬಿ ಬರಬೇಕು ಅಂತಂದ್ರೆ ರಸ್ತೆ ಬಂದಾಗಿದೆ ಅದು ಕೂಡ ತೊಂದರೆ ಆಗ್ತಾ ಇದೆ ಸಂಜೆ ವೇಳೆಗೆ ಜೆಸಿಬಿ ಬರುತ್ತೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಸ್ಲೈಡ್ ಆಗಿದು ಒಂದು ಮನೆಯಲ್ಲಿ 5 ಜನರು ಕೂಡ ಮಿಸ್ಸಿಂಗ್ ಆಗಿದು ಮತ್ತೆ ಸ್ವಲ್ಪ ಜಾನುವಾರುಗಳಿಗೆ ಕೂಡ ಹಾನಿ ಆಗಿದು ಒಂದು ನಮಗೆ ಫಸ್ಟ್ ಹ್ಯಾಂಡ್ ಇನ್ಫರ್ಮೇಷನ್ ಪ್ರಕಾರ ಒಂದು ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಹೋಗಿ ಭೇಟಿ ಕೊಟ್ಟಿದ್ರು ಅದಾದ ಮೇಲೆ ಅಡ್ವಾನ್ಸ್ ಟೀಮ್ ಎನ್ಡಿಆರ್ಎಫ್ ಕೂಡ ಈಗಾಗಲೇ ಸ್ಪಾಟ್ಗೆ ರೀಚ್ ಆಗಿದೆ ಈಗ ಇರುವ ಮಾಹಿತಿ ಪ್ರಕಾರ ಇದು ನಾನು ವಿಸಿಟ್ ಕೊಟ್ಟಿದ್ದ ಒಂದ ಬೇ ಇದ್ದೀನಿ ಇರುವ ಮಾಹಿತಿ ಪ್ರಕಾರ ಈಗ ಮಳೆ ಕೂಡ ಜಾಸ್ತಿ ಇದೆ ಸದ್ಯಕ್ಕೆ ಯಾವುದು ರೆಸ್ಕ್ಯೂ ಆಪರೇಷನ್ ನಡೆಸಕ ಆಗಲ್ಲ ಅಂತ ಎನ್ಡಿಆರ್ಎಫ್ ಟೀಮ್ ಅವರು ತಿಳಿಸಿದ್ರು ಅದಕ್ಕೋಸ್ಕರ ಈಗ ನಾನು ಮತ್ತು ಎಸ್ಪಿ ಕೂಡ ಖುದಾಗಿ ಸೈಟ್ಗೆ ಹೋಗ್ತಾ ಇದ್ದೀವಿ ಇನ್ನೊಂದು ಎಷ್ಟು ಬೇಗ ಮಟ್ಟಕ್ಕೆ ಆಗುತ್ತದೆ ಆ ಮಟ್ಟಕ್ಕೆ ರೆಸ್ಕ್ಯೂ ಆಪರೇಷನ್ ತಗೊಂಡು ಅದಕ್ಕೆ ಮುಂದಿನ ಮಾಹಿತಿ ಕೊಡ್ತೀವಿ ಎಸ್ ಪಿ ಕೂಡ ಬಂದು ಅವ್ರ ಜೊತೆಗೆ ಮನೆಯವ್ರ ಜೊತೆಗೆ ಎಲ್ಲ ಮಾತಾಡಿದ್ದರು ಆವಾಗ ಕೂಡ ಅವರು ಹೇಳಿದರು ಇಲ್ಲಿ ಬಿಟ್ಟು ಬರಲ್ಲ ಅಂತ ಮತ್ತೆ ಈಗ ಇರುವ ಮಾಹಿತಿ ಪ್ರಕಾರ ಪೊಲೀಸ್ ಸ್ಟೇಷನ್ ಗ್ರಾಮ ಪಂಚಾಯತ್ ಮತ್ತು ಕೆಲಾಮಿಟಿ ನೋಡಲ್ ಆಫೀಸರ್ ಎಲ್ಲ ಖುದ್ದಾಗಿ ಅವ್ರ ಹತ್ರ ಮಾತಾಡಿದರು ಮತ್ತೆ ಅವ್ರದ್ದು ರಿಲೇಟಿವ್ಸ್ ಕೂಡ ಮಾತಾಡಿದರು ಅದಾದ್ಮೇಲೆ ಕೂಡ ಅವರಿಗೆ ಜಾಗ ಜೊತೆಗೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೇಳಿಬಿಟ್ಟು ಬರಲ್ಲ ಅಂತ ಕೂಡ ಹೇಳಿದರಂತ ಸೊ ಎನಿವೇ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿದ್ದು ಅದು ಐದು ಐದು ಜನರು ಮಿಸ್ಸಿಂಗ್ ಅಂತ ಈಗ ಸದ್ಯಕ್ಕೆ ಡೀಟೇಲ್ಸ್ ಇದೆ ಒಬ್ಬರು ಅವರು ಪೂಜಾರಿ ಅವರು ಮತ್ತು ಅವರದ್ದು ವೈಫು ಮತ್ತೆ ಒಬ್ಬರು ಅಣ್ಣ ಅವರು ಮತ್ತೆ ಮತ್ತೆ ಇಬ್ಬರು ಪೂಜಾರಿಗಳು ಈ ತರ ಮಾಹಿತಿ ಇದೆ ಹೆಸರು ಎಲ್ಲ ಅದೇ ತುಂಬಾ ಕಷ್ಟ ಆಗ್ತಾ ಇದೆ ಟೀಮ್ ಕೂಡ ಅದೇ ಹೇಳ್ತಾ ಇದ್ದಾವೆ ಮತ್ತೆ ಏನೋ ಮಾಡಕ್ಕಾಗುತ್ತದೆ ಅದು ನೋಡಕ್ಕೆ ನಾನು ಮತ್ತು ಎಸ್ ಪಿ ಕೂಡ ಈಗ ಆಲ್ರೆಡಿ ಎಲ್ಲಾ ಕಡೆನೂ ನೋಟಿಸಸ್ ಎಲ್ಲ ಇಶ್ಯೂ ಮಾಡಿ ಆಯ್ತು ಮತ್ತೆ ಈಗ ಎರಡು ರಿಲೀಫ್ ಕ್ಯಾಂಪ್ಗಳು ಕೂಡ ಓಪನ್ ಮಾಡಿದ್ದು ಒಂದು ಅಡಲ್ಸಿ ಇದರಲ್ಲಿ ಮತ್ತು ಒಂದು ಮಟ್ಟದಲ್ಲಿ ಕೂಡ ಈಗಾಗಲೇ ಒಂದೆರಡು ಫ್ಯಾಮಿಲೀಸ್ಗೆ ಶಿಫ್ಟ್ ಮಾಡಿದ್ದು ಅಂತ ಮಾಹಿತಿ ಪಿಡಿಓ ಕೊಟ್ಟಿದ್ದು ಇನ್ನು ಮುಂದಿನ ಇದರಲ್ಲಿ ಕೂಡ ಶಿಫ್ಟ್ ಮಾಡಿಸ್ಕೊಳ್ತೀನಿ ಹೊಸಬರು ಅಲ್ಲಿ ಹೋದ್ರೆ ಇಲ್ಲಿ ಮನೆ ಇತ್ತ ಅಂತ ಕೇಳುವಂತ ಪ್ರಶ್ನೆ ಮನೆಯ ಎದುರುಗಡೆ ಇದ್ದಂತ ಒಂದು ಗೇಟ್ ಕುರುವು ಬಿಟ್ರೆ ಅಲ್ಲಿ ಏನೂ ಇಲ್ಲ ಐದು ಜನ ಅಲ್ಲಿ ಬಾಡಿ ಇದೆಯೋ ಇಲ್ಲವೋ ಏನು ಎಲ್ಲ ಕೊಚ್ಚಿ ಹೋಗಿದೆ ಒಂದು 40-50 ದನಗಳು ಅಲ್ಲಿ ಎಲ್ಲ ಬೆಟ್ಟ ಗುಡ್ಡದಲ್ಲಿ ಇರೋದು ಬಂದು ಅವರ ಮನೆ ಮುಂದ್ಗಡೆ ವಿಶಾಲವಾದ ಅಂಗಳ ನಮ್ಮ ಭಾಷೆಯಲ್ಲಿ ಅದರಲ್ಲಿ ಮಲಗುತ್ತಿದ್ದಂತೆ ರಾತ್ರಿ ಆದರೆ ಇಲ್ಲಿ ಎಲ್ಲಿಯೋ ಎರಡು ದನಗಳು ಇದ್ದಾವೆ ಅಂತ ಹೇಳಿದ್ರು ಈಗ ಜೆ ಸಿ ಬಿ ಈಗ ಹೋಗ್ತಾ ಇದೆ ಹೋದ ಮೇಲೆ ಅಲ್ಲಿ ಕೆಳಗೆ ತಲುಪಿದ ಮೇಲೆ ಕಾರ್ಯಾಚರಣೆ ಮಾಡಬೇಕಷ್ಟೇ ಆ ಜೆ ಸಿ ಬಿ ಇವತ್ತು ಸಂಜೆ ಆಗ್ಬೋದು ರೋಡ್ ಕ್ಲಿಯರೆನ್ಸ್ ಮಾಡಿಕೊಂಡು ಹೋಗಬೇಕು ಆ ಭಾಗದಲ್ಲಿ ರಕ್ಷಣೆ ಮಾಡುವಂತವ್ರು ಯಾರೂ ಇಲ್ಲ ಅವರೆಲ್ಲ ಸುರಕ್ಷಿತವಾಗಿ ಎಲ್ಲೆಲ್ಲಿ ಅಪಾಯದ ಪರಿಸ್ಥಿತಿ ಇದೆ ಅವರು ಎಲ್ಲ ಸ್ವಯಂ ಪ್ರೇರಿತವಾಗಿ ಈ ಕಡೆ ಬಂದಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಆ ತರದ್ದು ಏನು ಕಾಣ್ತಾ ಇಲ್ಲ ಐದು ಜನ ಮೃತಪಟ್ಟಿದ್ದಾರೆ ಅದು ಅದೇ ನಾರಾಯಣಾಚಾರ್ ಪ್ರಧಾನ ಅರ್ಚಕರು ಅವರ ಅಣ್ಣ ಒಬ್ರು ಸ್ವಾಮೀಜಿ ಆಗಿದ್ದಾರೆ ಅದರ ಜೊತೆಗೆ ಅವರ ಶ್ರೀಮತಿಯವರು ಇಬ್ಬರು ಅರ್ಚಕರು ಮೃತಪಟ್ಟಿದ್ದಾರೆ ಬೆಳಿಗ್ಗೆ ಅಲ್ಲಿ ಸೆಕ್ಯೂರಿಟಿ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು 7 ಗಂಟೆಗೆ ಅವ್ರು ಹೋಗಿದ್ದಾರೆ ಕರ್ಕೊಂಡು ಬರಲಿ ಆಗಲೇ ಗೊತ್ತಾಗಿತ್ತು ಇಲ್ಲದಿದ್ರೆ ಗೊತ್ತೇ ಇಲ್ಲ ರಾತ್ರಿ ಎಷ್ಟೊತ್ತಿಗಾಗಿದೆ ಹೇಗಾಗಿದೆ ಏನೂ ಗೊತ್ತಿಲ್ಲ ಮತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಅಲ್ಲಿ ನಾನು ಸ್ವಲ್ಪ ಹೊತ್ತು ಇದ್ದೆ ಆದರೆ ಅಲ್ಲಿ ಬರ್ತನೇ ಇದೆ ಮಣ್ಣು ನೀರು ಆ ಥರದ ಪರಿಸ್ಥಿತಿ ಬಹುಶಃ ಮಳೆ ಕಡಿಮೆ ಆಗಿದೆ ಸ್ವಲ್ಪ ಕಡಿಮೆ ಆಗಿದೆ ಬೆಳಿಗ್ಗೆ ನಾನು ಬಂದಾಗ ಅಲ್ಲಿ ಇತ್ತು ನೀರು ಈಗ ಒಂದು ಸ್ವಲ್ಪ ಇಳಿದಿದೆ ನೀರು ಕಡಿಮೆ ಆದರೆ ಏನಾದರೂ ಪ್ರಯತ್ನ ಅಂತೂ ಆಗುತ್ತೆ ಓಕೆ ಅಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿಗಳನ್ನು ಕೊಡ್ತಾ ಇದ್ರು ಜಿಲ್ಲಾಡಳಿತದ ವತಿಯಿಂದ ದೇವಸ್ಥಾನದ ಪಕ್ಕ ಮಧ್ಯರಾತ್ರಿ ಘಟಿಸಿರುವಂತಹ ಒಂದು ಘಟನೆ ಇದು ಬೆಳಗ್ಗೆ 7 ಗಂಟೆಗೆ ಸೆಕ್ಯೂರಿಟಿ ಗಮನಿಸ್ಕೊಂಡಾಗಲೇ ಯಾಕಂದ್ರೆ ಈ ಪ್ರಧಾನ ಅರ್ಚಕರನ್ನ ದೇವಸ್ಥಾನಕ್ಕೆ ಆ ಸೆಕ್ಯೂರಿಟಿ ಕರೆದುಕೊಂಡು ಬರ್ತಾರಂತೆ ಆಗ ಅವರು ಹೋಗಿ ನೋಡಿದಾಗ ಮನೇನೂ ಇಲ್ಲ ಏನಿಲ್ಲ
ಹಾಗಾಗಿ ಇನ್ಫಾರ್ಮ್ ಮಾಡಿದ್ದಾರೆ ಈ ತರ ಒಂದು ಭೂಕುಸಿತ ಆಗಿದೆ ಅರ್ಚಕರ ಕುಟುಂಬ ನೆಲಸಮಾಧಿ ಆಗಿರುವಂತಹ ಅನುಮಾನ ಬರ್ತಾ ಇದೆ ಒಂದು ಚೆಕ್ ಮಾಡ್ಕೊಳ್ಳಿ ಅಂತ ಇನ್ಫಾರ್ಮ್ ಮಾಡಿದ್ದಾರೆ ಯಾಕಂದ್ರೆ ಮಧ್ಯರಾತ್ರಿ ಎಷ್ಟೊತ್ತಿಗೆ ಆಗಿದೆ ಏನು ಅನ್ನೋದು ಯಾರಿಗೂ ಕೂಡ ಸರಿಯಾದಂತಹ ಮಾಹಿತಿ ಇಲ್ಲ ಬೆಳಗ್ಗೆ ನೋಡ್ಕೊಂಡಾಗಲೇ ಇದೆಲ್ಲವೂ ಕೂಡ ಗೊತ್ತಾಗಿರೋದು ಪ್ರಧಾನ ಅರ್ಚಕ ನಿನ್ನೆ ಅಷ್ಟೇ ರಾಮ ಮಂದಿರ ಭೂಮಿ ಪೂಜೆ ನಡೆಯುತ್ತಾ ಇತ್ತು ಇಲ್ಲಿ ಅವರು ತಲಕಾವೇರಿಯಲ್ಲಿ ಪೂಜೆಯನ್ನು ಕೂಡ ಶ್ರೀರಾಮನಿಗೆ ಸಲ್ಲಿಕೆ ಮಾಡಿದ್ರು ನಂತರದಲ್ಲಿ ಅವರು ಇಡೀ ಕುಟುಂಬ ಐದು ಜನ ಆ ಒಂದು ಮನೆಯಲ್ಲಿ ಇದ್ದರು ರಾತ್ರಿ ನಡೆದಿರುವಂತಹ ಈ ಭೂಕುಸಿತ ಅವರ ಮನೆಯ ಎಡಬದಿಯಿಂದ ಗುಡ್ಡ ಮನೆ ಮೇಲೆ ಬಿದ್ದಿದೆ ಸಂಪೂರ್ಣವಾಗಿ ಮನೆ ಮುಚ್ಚಲ್ಪಟ್ಟಿದೆ ಆ ಒಂದು ಮನೆ ಇತ್ತು ಅನ್ನೋದೇ ಗೊತ್ತಾಗಲ್ಲ ಆ ಗೇಟ್ನ ನೋಡಿದರೆ ಓಕೆ ಇದು ಪ್ರಧಾನ ಅರ್ಚಕ ನಾರಾಯಣಾಚಾರ್ಯ ಅವರ ಮನೆ ಅಲ್ವಾ ಅಂತ ಅನಿಸುತ್ತಷ್ಟೇ ಆ ಗೇಟ್ ಬಿಟ್ಟರೆ ಇನ್ನೇನು ಕೂಡ ಕಾಣಿಸ್ತಾ ಇಲ್ಲ ಸದ್ಯ ಅವರೆಲ್ಲರೂ ಭೂ ಸಮಾಧಿ ಆಗಿರುವಂತಹ ಅನುಮಾನ ಬರ್ತಾ ಇದೆ